ಇದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನಲ್ಲಿ ಉತ್ತರ ಕೊಟ್ಟಿದ್ದೇನೆ. ಆ ಕುಟುಂಬ ಏನು ನಿಲುವು ತೆಗೆದುಕೊಳ್ಳುತ್ತೋ ಆ ನಿಲುವಿನ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದೇನೆ. ಆ ಕುಟುಂಬ ಈಗಾಗಲೇ ಆರೋಪ ಮಾಡಿದೆ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿದ್ದಾರೆ ಅಂತೇಳಿ. ಮತ್ತು ಒಂದು ಪರೇಶ್ ಮೇಷ್ತ ಒಂದು ಹತ್ಯೆ ನಡೆದಿದ್ದಲ್ಲ, 32 ಜನರ ಹತ್ಯೆ ನಡೆದಿತ್ತು. ಅದರಲ್ಲಿ ಬಹಳ ಜನರ ಹತ್ಯೆ ರಾಜಕೀಯ ದುರುದ್ದೇಶದಿಂದ, ಕೋಮುಗಲಭೆಯನ್ನು ಹುಟ್ಟಾಕೋದಕ್ಕೆ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು, ಹಿಂದೂ ಸಂಘಟನೆಗಳನ್ನು ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿದ್ದಾರೆ ಅನ್ನೋ ವರದಿಯೂ ಬಂದಿದೆ. ಸಿದ್ದರಾಮಯ್ಯನವರ ಕಾಲಘಟ್ಟದ 5 ವರ್ಷಗಳ ಆಳ್ವಿಕೆಯ ಕರಾಳ ಪುಟಗಳನ್ನು ತೆಗೆದುಹಾಕಿ ಒಂದು ಪುಟವನ್ನು ಉಲ್ಲೇಖಿಸಿ ಬೆನ್ನು ತಟ್ಕೊಳ್ಳೋದು ಬೇಡ. ಇನ್ನೂ 99 ಪುಟಗಳಲ್ಲಿ ಅವ್ರ ಬಗ್ಗೆ ಕರಾಳ ಅಧ್ಯಾಯವೇ ಇದೆ. ಮತ್ತು ಒಂದೊಂದು ಸಾವಿಗೂ ಕೂಡ ಅಲ್ಲಿರುವ ಸಂಶಯ, ನಿಗೂಢತೆ ಅದನ್ನ ಸಿಬಿಐ ಭೇದಿಸಿಲ್ಲ ಅನ್ನೋ ಕಾರಣಕ್ಕೆ ಸರ್ವ ಪಾಪಗಳಿಂದ ಮುಕ್ತ ಆಗಿದ್ದೀವಿ ಅಂತ ಯಾರೂ ಭಾವಿಸಬಾರ್ದು. ಡಿವೈಎಸ್ಪಿ ಗಣಪತಿ ಡೆತ್ ಸ್ಟೇಟ್ಮೆಂಟ್ ಕೊಟ್ಟರು, ಡೆತ್ ಸೆಂಟೆನ್ಸ್. ಅವರು ಹೇಳಿದ ಮಾತು ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ, ಇವತ್ತಿಗೂ ಇದೆ. ನಾವೇನ ಆರೋಪ ಮಾಡಿದ್ದಲ್ಲ, ಸಾಯೋಕ್ ತಯಾರಾಗಿರುವ ಮನುಷ್ಯ ಸತ್ಯ ಹೇಳ್ತಾನೆ ಅನ್ನೋಂತ ಒಂದು ಮಾತಿದೆ. ಸಹಯೋಗ ತಯಾರಾಗಿರೋ ಮನುಷ್ಯ ಸತ್ಯ ಹೇಳ್ತಾನೆ ಅನ್ನೋ ಮಾತಿದೆ. ಅದೇ ನಿಜ ಅನ್ನೋದಾದ್ರೆ ಅವ್ರು ಹೇಳಿರೋ ಸತ್ಯದ ಮಾತು, ಡಿವೈಎಸ್ಪಿ ಗಣಪತಿಯವರು ಕೊಟ್ಟಿರೋ ಸತ್ಯದ ಮಾತು ಪಬ್ಲಿಕ್ ಡೊಮೈನಲ್ಲೇ ಇದೆ, ನಾವ್ಯಾರೋ ಹೇಳಿದ್ದಲ್ಲ.